ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ರೆಸಿಪಿ ಏನಂದರೆ ಕಡಲೆಬೇಳೆ ಮಸಾಲ ವಡೆ. ಕಡಲೆಬೇಳೆಯಿಂದ ರುಚಿಯಾಗಿ ಗರಿ ಗರಿಯಾಗಿ ಮಸಾಲ ವಡೆನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಟ್ಯಾಪ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇದು ಹೋಮ್ ಮೇಡ್ ಬೇಳೆ. ಕಪ್ಪು ಕಪ್ಪಾಗಿ ಏನೋ ಕಾಣಿಸ್ತಾ ಇದೆಯಲ್ಲ ಅಂತ ಕೇಳಬಾರ್ದಲ್ವ, ಅದಕ್ಕೆ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕಪ್ಪಲ್ಲಿ ಒಂದು ಕಪ್ ಕಡಲೆಬೇಳೆನ 2 ಅವರ್ ಮುಂಚೆ ನೆನೆಸಿಟ್ಟಿದ್ದೆ. ನೋಡಿ, ಇದು ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಕಡಲೆಬೇಳೆನ ಈ ಥರ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿದ್ದಾಯಿತು. ಇವಾಗ ಇದಕ್ಕೆ ಒಂದು 5-6 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ. ಆನಂತರ ಒಂದು 5-6 ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಸೇರಿಸಿದ ನಂತರ ಇದಕ್ಕೆ 1/2 ಚಮಚದಷ್ಟು ಜೀರಿಗೆ ಸಹ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಈ ಕಡಲೆಬೇಳೆ ಮಸಾಲ ವಡೆಗೆ ಕಡಲೆಬೇಳೆನ ರುಬ್ಬುವಾಗ ಒಂದು ಸ್ವಲ್ಪನೂ ನೀರು ಸೇರಿಸ್ದಂಗೆ ಇದೇ ಥರ ರುಬ್ಕೊಂಬರಬೇಕು. ಆನಂತರ ಒಂದು ಪಾತ್ರೆನ ತಗೊಂಡು ಅದಕ್ಕೆ ರುಬ್ಬಿರೋ ಕಡಲೆಬೇಳೆ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ನೋಡಿ, ಎಲ್ಲನೂ ಈ ಥರ ತೆಕ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ 1/2 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಆನಂತರ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, 1 ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಈ ಮಿಶ್ರಣಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಸಬ್ಬಸಿಗೆನ ಸೇರಿಸೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಸಬ್ಬಸಿಗೆ ಸೊಪ್ಪು ತುಂಬ ಒಳ್ಳೆಯದು. ಆನಂತರ ಕಡಲೆಬೇಳೆ ವಡೆ ಗರಿ ಗರಿಯಾಗಿ ಬರುತ್ತೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅಡುಗೆ ಸೋಡಾನ ಆ್ಯಡ್ ಮಾಡ್ತಾ ಇದ್ದೀನಿ. ಆನಂತರ 2 ಸಣ್ಣ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಕರಿಯೋವಾಗ ಒಂಚೂರು ಒಡಿದೆ ನೀಟಾಗಿ ಬರುತ್ತೆ, ಹಾಗೆ ಗರಿ ಗರಿಯಾಗೂ ಕೂಡ ಇರುತ್ತೆ. ಇವಾಗ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ನಾನು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ನೀಟಾಗಿ ಅದೆಲ್ಲ ಹೊಂದ್ಕೊಳ್ಳುತ್ತೆ. ನೋಡಿ, ಕೈಯಲ್ಲಿ ಒಂದು 2-3 ನಿಮಿಷ ಹೀಗೆ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಹದ ಆಗುತ್ತೆ. ಇವಾಗ ವಡೆನ ಹೇಗೆ ಬಿಡಬೇಕು ಅಂದರೆ ಈ ಥರ ಹಸಿ ಮಾಡಿಕೊಂಡು 1 ವಡೆಗೆ ಬೇಕಾದಷ್ಟು ಹಿಟ್ಟನ್ನು ತಗೊಂಡು, ನೋಡಿ ಈ ಥರ ಹಿಟ್ಟನ್ನು ತಗೊಂಡು ಅದನ್ನು ಎಣ್ಣೆಲಿ ನೀಟಾಗಿ ಈ ಥರ ಬಿಡಬೇಕು. ಪ್ರತಿ ಸಲ ವಡೆನ ಎಣ್ಣೆಲಿ ಬಿಡೋವಾಗಲೂ ಕೂಡ ಕೈನ ಹಸಿ ಮಾಡ್ಕೊಂಡು ಬಿಟ್ಟರೆ ಚೆನ್ನಾಗಿ ನೀಟಾಗಿ ಎಣ್ಣೆಲಿ ಬೀಳುತ್ತೆ. ನೋಡಿ, ಇವಾಗ ಎಣ್ಣೆನ ಕಾಯಕ್ಕಿಟ್ಟಿದೆ, ಎಣ್ಣೆ ಕಾದಿದೆ. ನೋಡಿ, ನಾನು ವಡೆನ ತಟ್ಟಿ ಎಣ್ಣೆಲಿ ಬಿಡ್ತಾ ಇದ್ದೀನಿ. ಇದೇ ಥರ ಎಲ್ಲ ವಡೆಗಳನ್ನು ಚೆನ್ನಾಗಿ ಎಣ್ಣೆಲಿ ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಒಂದೇ ಒಂದು ಸಹ ಒಡ್ಕೊಳ್ಳಲ್ಲ ಎಣ್ಣೆಲಿ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ 1 ವಡೆ ಒಡಿದೇನೆ, ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಒಂದು ಸಲ ಹೀಗೆ ಟ್ರೈ ಮಾಡಿ ನೋಡಿ. ಆನಂತರ ಇದನ್ನು ಈವ್ನಿಂಗು ಟೀ ಟೈಮ್ ಸ್ನ್ಯಾಕ್ಸ್ಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆನಂತರ ಊಟದಲ್ಲಿ ಅನ್ನ ಸಾಂಬಾರ್ ಜೊತೆಗೆ ನೆಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ತಿಂಡಿಗೂ ಸಹ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟವಾದ ರೆಸಿಪಿ. ನೋಡಿ, ಇದು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಇದನ್ನು ಕರೆದಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ವಡೆಗಳನ್ನು ಕೆಂಬಣ್ಣ ಬರೋವರೆಗೂ ನೋಡಿ ಕರೆದಿದ್ದಾಯಿತು. ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ವಡೆ ಅಂತ. ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ರೆಸಿಪಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.